ಸೋಮವಾರ ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲಿನ ಬಗ್ಗೆ ಆತ್ಮಾವಲೋಕನ ಮಾಡಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ಗೆಲ್ಲಿಸಲು ಪ್ರಯತ್ನ ಮಾಡುತ್ತೇನೆ ಎಂದು ಶಾಸಕ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ತುಮಕೂರಿನಲ್ಲಿ ಹೇಳಿದರು. ಶಿಕಾರಿಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ವಿಧಾನಸಭೆಗೆ ಆಯ್ಕೆಯಾದ ಸಂದರ್ಭದಲ್ಲಿ ಶಾಸಕ ಬಿವೈ ವಿಜಯೇಂದ್ರ ಅವರು ಕುಟುಂಬ ಸಮೇತರಾಗಿ ಇಂದು ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ನಮ್ಮ ತಂದೆ ಯಡಿಯೂರಪ್ಪನವರು ಯಾವುದೇ ಕೆಲಸ ಮಾಡುವ ಮೊದಲು ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆಯುವರು. ಹೊಸದಾಗಿ ಶಾಸಕರಾದ ತಾವು ಅದೇ ಸಂಪ್ರದಾಯ ಅನುಸರಿಸಿ ಆಶೀರ್ವಾದ ಪಡೆಯಲು ಬಂದಿದ್ದಾಗಿ ತಿಳಿಸಿದರು. ನಮ್ಮ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಆಶೀರ್ವಾದವನ್ನು ಮಾಡಿದ್ದಾರೆ. ನನ್ನ ಮೊದಲ ಚುನಾವಣೆಯಲ್ಲೇ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಆಶೀರ್ವಾದವನ್ನು ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮವನ್ನು ಪಟ್ಟಿರತಕ್ಕಂತ ಸಂದರ್ಭದಲ್ಲಿ ವಿಧಾನಸಭೆಗೆ ನಾನು ಪ್ರವೇಶ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ತಾವು ನೋಡಿದ್ರೆ ಯಡಿಯೂರಪ್ಪನವರು ಕೂಡ ಪೂಜೆ ತಂದವರು. ಯಾವತ್ತೂ ಕೂಡ ಏನೇ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನು ಕೊಟ್ಟು ಶ್ರೀಗಳೊಂದು ಆಶೀರ್ವಾದವನ್ನು ತೆಗೆದುಕೊಂಡೇ ಮುಂದಿನ ಹೆಜ್ಜೆಗಳನ್ನು ಇಟ್ಟಿರ್ತಕ್ಕಂಥದ್ದು. ಜೀವನದುದ್ದಕ್ಕೂ ಕೂಡ ನಾನು ಕೂಡ ಇವತ್ತು ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಪರಮಪೂಜ್ಯರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಈಗ ಯಡಿಯೂರು ಕೂಡ ಹೋಗ್ತಾ ಇದ್ದಾರೆ. ಯಡಿಯೂರು ಹೋಗಿ ಅಲ್ಲಿ ಪೂಜನ ಸಲ್ಲಿಸಿ ಬೆಂಗಳೂರು ತೆರಳುತ್ತಾರೆ. ನಂತರ ವಿಜಯೇಂದ್ರ ಅವರು ಯಡಿಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನಕ್ಕೆ ತೆರಳಿದರು. ಇನ್ನು ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಾಕ ರವಿಶಂಕರ್ ಹಾಗೂ ಇತರರು ಹಾಜರಿದ್ದರು. ಮಣೇರಾಜು, ಅಮೋಕ್ ಟಿವಿ, ತುಮಕೂರು. ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಕೋಟಗೆರೆ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿ ಇಂದು ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರುಗಳು ನಗರದ ಟೌನ್ಹಾಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಒತ್ತಾಯಿಸಿದರು. ನಗರದ ಬಿಜಿಎಸ್ ವೃತ್ತದಲ್ಲಿ ಸಮಾವೇಶಗೊಂಡಿದ್ದ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ, ಚಲವಾದಿ ಮಹಾಸಭಾ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳು, ನಗರ ಪಾಲಿಕೆಯ ಮೇಯರ್, ಸದಸ್ಯರುಗಳು, ವಿದ್ಯಾವಂತ, ದಕ್ಷ, ಪ್ರಾಮಾಣಿಕ ಮತ್ತು ಸಜ್ಜನ ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿಯಾಗುವ ಎಲ್ಲ ಅರ್ಹತೆಗಳಿದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಈ ಬಾರಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯವಿದೆ ಎಂಬುದನ್ನು ಸಾಬೀತುಪಡಿಸುವಂತೆ ಆಗ್ರಹಿಸಿದರು. ಡಾಕ್ಟರ್ ಜಿ ಪರಮೇಶ್ವರ್ ಗೆ, ಡಾಕ್ಟರ್ ಜಿ ಪರಮೇಶ್ವರ್ ಗೆ, ಕಾಂಗ್ರೆಸ್ ಪಾರ್ಟಿಗೆ, ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದ ರಾಜ್ಯಾಧ್ಯಕ್ಷ ನಗುತ ರಂಗನಾಥ್ ಮಾತನಾಡಿ, ಕರ್ನಾಟಕದಲ್ಲಿ ಇಂದು ಕಾಂಗ್ರೆಸ್ 136 ಸೀಟುಗಳನ್ನು ಪಡೆದಿದೆ ಎಂದರೆ ಅದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ಕಾರಣರು. ಎಲ್ಲ ಸಮುದಾಯದವರು ಅದರಲ್ಲಿಯೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂತೆ 5 ಗ್ಯಾರಂಟಿಗಳ ಸರ್ವೆ ವ್ಯಾಪ್ತಿ ಪ್ರಣಾಳಿಕೆಯನ್ನು ನೀಡಿದ್ದೇ ಕಾರಣ. ಅಲ್ಲದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದರೂ ಶೇಕಡ 17 ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ದೊರೆತಿಲ್ಲ. ಅತ್ಯಂತ ಸಣ್ಣ ಸಮುದಾಯಗಳು ಸಹ ಮುಖ್ಯಮಂತ್ರಿ ಹುದ್ದೆಯನ್ನ ಅನುಭವಿಸಿವೆ. ಹಾಗಾಗಿ ಈ ಬಾರಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಪರವಾಗಿದೆ ಎಂಬ ಸಂದೇಶವನ್ನು ದೇಶಕ್ಕೆ ಮುಟ್ಟಿಸಬೇಕೆಂಬುದು ನಮ್ಮ ಆಗ್ರಹವಾಗಿದೆ ಎಂದರು. ಇವತ್ತು ಏನು ನಮ್ಮ ನಾಡಿನ ನಾಯಕನಾದಂಥ ದಲಿತ ದೊರೆಯಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಇವರಿಗೆ ಇವತ್ತು ಅವರು ರಾಜಕೀಯ ಜೀವನದಲ್ಲಿ ಇವತ್ತು 8 ವರ್ಷ KPCC ಅಧ್ಯಕ್ಷರಾಗಿ ಇವತ್ತು ಒಂದೇ ಜನಾಂಗ ವ್ಯಕ್ತಿ ಅಂತ ನೋಡಿಲ್ಲ. ಅವರು ಸರ್ವ ಜನದ ಸುಖಿ ಭವತು ಅಂತ ಇಡೀ ರಾಜ್ಯದ ಎಲ್ಲ ಜನನ ಅವ್ರನ್ನ ಪ್ರೀತಿಯಿಂದ ಭಾವಿಸೋಂಥ ಒಬ್ಬ ವ್ಯಕ್ತಿ. ಇವತ್ತು ಇವತ್ತು ಸರ್ಕಾರ ಬಂದಿದೆ, ಇವತ್ತು ಬಹುಮತ ಬಂದಿದೆ, ಇವತ್ತು ಬಹುಮತ ಬಂದು ಅವತ್ತು ಸ್ವತಂತ್ರ ಬಂದು ಇಲ್ಲಿವರೆಗೂ ಯಾರು ನಮ್ಮ ಜನಾಂಗಕ್ಕೆ ಯಾರು ಇವತ್ತು CM ಪೋಸ್ಟ್ ಕೊಟ್ಟಿಲ್ಲ. ಇವತ್ತು ಎಲೆಕ್ಷನ್ ಬಂತು ಅಂದರೆ ದಲಿತರು ಬೇಕು, ದಲಿತ ಓಟ್ ಬೇಕು, ಮುಖ್ಯಮಂತ್ರಿ ಆಗೋಕ್ಕೆ ಆಗಬೇಕು ಎಂಬೇಡ ಹೇಳಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತೇನೋ ದಲಿತ CM ಏನೇನು ಆಗ್ದಲ್ಲ ಐತೆ ಇಡೀ ರಾಜ್ಯ ಅಂತ ನಾವು ಏನು ಮಾಡಬೇಕು. ನೆಕ್ಸ್ಟ್ ಚುನಾವಣೆ ಬರುತ್ತೆ, ಆ ಚುನಾವಣೆಗೆ ತಕ್ಕ ಪಾಠವನ್ನು ಸಹ ನಾವು ಕಲಿಸ್ತೀವಿ. ಇದು ದೇವರೇ ಭಾಳ ಅನ್ಯಾಯ ಬರ್ತಿದೆ. ಇದನ್ನ ಮಾನ್ಯ ನಮ್ಮ ರಾಜ್ಯ ಮಲ್ಲಿಕಾರ್ಜುನ್ ಸಾಹೇಬರು ಇದನ್ನು ದಯವಿಟ್ಟು ಮನವರಿಕೆ ಮಾಡ್ಕೊಂಡು ಒಬ್ಬ ನಾಡಿನ ಒಬ್ಬ ದಲಿತ ಮುಖ್ಯಮಂತ್ರಿ ಅಂತ ಮಾಡಬೇಡಿ. ದಯವಿಟ್ಟು ಅವರು ಒಬ್ಬ
ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಸತತ ದುಡಿದಿದ್ದಾರೆ. ಪ್ರತಿಭಟನೆಯಲ್ಲಿ ತುಮಕೂರು ಮಹಾನಗರ ಪಾಲಿಕೆಯ ಮೇಯರ್ ಶ್ರೀಮತಿ ಪ್ರಭಾವತಿ ಸುದೀಶ್ವರ್, ಪಾಲಿಕೆ ಸದಸ್ಯರಾದ ನಯಾಜ್ ಅಹಮದ್, ಚಲವಾದಿ ಮಹಾಸಭಾದ ರಾಜ್ಯ ನಿರ್ದೇಶಕ ನಾಗೇಶ್, ದಲಿತ ಚಲವಾದಿ ಮಹಾಸಭಾ ಅಧ್ಯಕ್ಷ ಡಾಕ್ಟರ್ ಚಂದ್ರಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾಜ್ಯದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರಲು ಸಿದ್ದರಾಮಯ್ಯನವರು ಪರಿಶ್ರಮ ಜಾಸ್ತಿ ಇದ್ದು, ಈ ಬಾರಿ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಯನ್ನಾಗಿ ಘೋಷಣೆ ಮಾಡಬೇಕು ಎಂದು ತುಮಕೂರು ನಗರದಲ್ಲಿ ಕುರುಬರ ಸಂಘಟನೆಗಳ ಮುಖಂಡರು ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಒತ್ತಾಯಿಸಿದರು. ನಗರದ ಬಿಎಚ್ ರಸ್ತೆಯಲ್ಲಿರುವ ಶ್ರೀ ಕಾಳಿದಾಸ ವಿದ್ಯಾವರ್ಧಕ ಸಂಘದ ಕಚೇರಿ ಮುಂಭಾಗ ಜಮಾಯಿಸಿದ ಶ್ರೀ ಕಾಳಿದಾಸ ವಿದ್ಯಾವರ್ಧಕ ಸಂಘ, ಜಿಲ್ಲಾ ಕುರುಬರ ಸಂಘ, ಸಂಗೊಳ್ಳಿ ರಾಯಣ್ಣನ ಸಂಘ, ಕನಕಪತ್ತಿನ ಸಹಕಾರ ಸಂಘ, ಕನಕಪತ್ತಿನ ಮಹಿಳಾ ಸಹಕಾರ ಸಂಘ, ಕವಿರತ್ನ ಕಾಳಿದಾಸ ಸಂಘ ಸೇರಿದಂತೆ ವಿವಿಧ ಕುರುಬರ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಮುಖಂಡರು ಈ ಬಾರಿ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಯನ್ನಾಗಿ ಘೋಷಣೆ ಮಾಡಬೇಕು, ಇಲ್ಲದಿದ್ದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆಯಾಗಲಿದೆ ಎಂಬ ಎಚ್ಚರಿಕೆಯನ್ನ ನೀಡಿದರು. ಶ್ರೀ ಕಾಳಿದಾಸ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಮೈಲಪ್ಪ ಮಾತನಾಡಿ, 2023 ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರ ಪರಿಶ್ರಮದಿಂದ ಕಾಂಗ್ರೆಸ್ ಪಕ್ಷಕ್ಕೆ 135 ಸ್ಥಾನಗಳು ಲಭಿಸುವ ಮೂಲಕ ಸ್ಪಷ್ಟ ಬಹುಮತ ಬಂದಿದೆ. ಇದಕ್ಕೆ ಡಿಕೆಶಿ ಅವರ ಪರಿಶ್ರಮವೂ ಇದೆ, ಅದರಲ್ಲೂ ಸಿದ್ದರಾಮಯ್ಯನವರ ಶ್ರಮ ಜಾಸ್ತಿ ಇದೆ. ಬಿಜೆಪಿಯ ಭ್ರಷ್ಟಾಚಾರದ ಆಡಳಿತಕ್ಕೆ ತಕ್ಕ ಪಾಠ ಕಲಿಸಬೇಕಾದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಲೇಬೇಕು. ನಮ್ಮೆಲ್ಲರ ಅಪೇಕ್ಷೆ ಸಹ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಲೇಬೇಕು ಎಂಬುದಾಗಿದೆ ಎಂದರು. ಶ್ರೀ ಕಾಳಿದಾಸ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ತುಮಕೂರು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅವರು, ಸಂಘದ ಅಧ್ಯಕ್ಷರು ಮತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಎಲ್ಲ ಪ್ರತಿನಿಧಿಗಳು, ಕನಕಪುತ್ತಿನ ಅಧ್ಯಕ್ಷರು, ಕವಿರತ್ನ ಕಾಳಿದಾಸದ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ತಾಲೂಕಿನ ನಮ್ಮ ಸಮಾಜದ ಎಲ್ಲ ಸಂಘದ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಎಲ್ಲ ಸೇರಿ ಇವತ್ತು ನಾವು ತುಮಕೂರು ಜಿಲ್ಲೆಯ ಕೇಂದ್ರದಲ್ಲಿ ನಾವು ಇವತ್ತು ದಿವಸ ಏನು 2023 ವಿಧಾನಸಭಾ ಚುನಾವಣೆ ನಡೆದಿದೆ, ಆ ಚುನಾವಣೆಯಲ್ಲಿ ನಮ್ಮ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಪರಿಶ್ರಮದಿಂದ ಇವತ್ತು ಸ್ಪಷ್ಟ ಬಹುಮತ 135 ವಿಧಾನಸಭೆಯ ಸದಸ್ಯರನ್ನು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಕನ್ನಡದ ನಾಡಿನ ಒಂದು ಹೆಮ್ಮೆಯ ಸಂಗತಿ. ಇದಕ್ಕೆಲ್ಲ ಕಾರಣ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಮತ್ತು ನಮ್ಮ ಡಿ ಕೆ ಶಿ ಮಾಡಿದ್ದಾರೆ. ಆದರೆ ವಿರೋಧಿಗಳು ಪಿತೂರಿ ನಡೆಸಿ ಗೊಂದಲ ಸೃಷ್ಟಿಸಿದರೂ ಜನ ಕಿವಿಗೊಡದೆ ಅಭಿವೃದ್ಧಿ ಕಾರ್ಯಗಳಿಗೆ ಮಾನ್ಯತೆ ನೀಡಿ ನನ್ನನ್ನ ಆಯ್ಕೆ ಮಾಡಿದರು ಎಂದು ತುಮಕೂರು ನಗರ ಬಿಜೆಪಿ ಶಾಸಕ ಜಿಬಿ ಜ್ಯೋತಿ ಗಣೇಶ್ ತಿಳಿಸಿದರು. ಈ ಬಾರಿಯೂ ಚುನಾವಣೆ ಗೆಲ್ಲುವ ಸಂಪೂರ್ಣ ವಿಶ್ವಾಸವಿತ್ತು, ಆದರೆ ನಮ್ಮ ಪಕ್ಷದ ವಿರೋಧಿಗಳು ಪಿತೂರಿ ನಡೆಸಿ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡಿದರು. ಇಲ್ಲದಿದ್ದರೆ ತುಮಕೂರು ಜಿಲ್ಲೆಯಲ್ಲಿ ಇನ್ನೂ 8,000-10,000 ಹೆಚ್ಚುವರಿ ಮತ ಪಡೆಯುತ್ತಿದ್ದೆ. ಇಷ್ಟಾಗಿಯೂ ತುಮಕೂರು ನಗರದ ಮತದಾರರು ಅಭಿವೃದ್ಧಿ ಕೆಲಸಗಳಿಗೆ ಮನ್ನಣೆ ನೀಡಿ ನನ್ನನ್ನು ಗೆಲ್ಲಿಸಿದ್ದಾರೆ. ಈ ಅವಧಿಯಲ್ಲೂ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಕೆಲಸ ಮಾಡುವೆ. ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ ಸೇರಿದಂತೆ ಹಲವು ನಾಯಕರು ನಮ್ಮ ಪರ ಪ್ರಚಾರ ನಡೆಸಿ ಗೆಲುವಿಗೆ ನೆರವಾದ ಅವರಿಗೆ ಧನ್ಯವಾದ ಎಂದರು. ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜನಸಂಖ್ಯೆ ಸಮಸ್ತ ತುಮಕೂರಿನ ಆಡಳಿತ ಮಂಡಳಿ ಮತದಾರರಿಗೆ ಒಳ್ಳೆಯದಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ ಗೆಲುವಿಗೆ ನನ್ನ ಪಕ್ಷದ ವರಿಷ್ಠರು ನರೇಂದ್ರ ಮೋದಿ ಸಾಹೇಬರು ಆದಿಯಾಗಿ, ಬೊಮ್ಮಾಯಿ ಸಾಹೇಬರು ಆದಿಯಾಗಿ, ಯಡಿಯೂರಪ್ಪ ಸಾಹೇಬರು ವಿಶೇಷವಾಗಿ ಬಂದು ನಮ್ಮೆಲ್ಲ ಪಕ್ಷದ ಮುಖಂಡರು ಕೂಡ ನನ್ನ ಒಂದು ಗೆಲುವಿಗೆ ಶ್ರಮಿಸಿದ್ದಾರೆ. ಯಾರೇನೇ ಹೇಳಿ ಗೊಂದಲ ಉಳಿತು ಮತ್ತು ತುಮಕೂರಿನಲ್ಲಾದಂಥ ಅಭಿವೃದ್ಧಿ ಮಾನ್ಯ ನರೇಂದ್ರ ಮೋದಿ ಕೊಟ್ಟಂಥ ಸ್ಮಾರ್ಟ್ ಸಿಟಿ ಯೋಜನೆಗಳು, ಯಡಿಯೂರಪ್ಪ ಸಾಹೇಬರು ಕೊಟ್ಟಂಥ ಗ್ರ್ಯಾಂಟು, ಬೊಮ್ಮಾಯಿ ಸಾಹೇಬರು ಕೊಟ್ಟಂಥ ಗ್ರ್ಯಾಂಟು ನನಗೆ ನಿಜವಾಗ್ಲೂ ಕೈಯಿಡಿ. ಯಾಕಂದರೆ ಗೊಂದಲ ಸಾಕಷ್ಟು ಮಾಡಿದ್ರು ಕೆಲವರು ನಮ್ಮ ಪಕ್ಷದೊಳಗೇನೆ ಇಟ್ಕೊಂಡು ನಮಗೆ ಚೂರಿ ಹಾಕಂಥ ಕೆಲಸ ಮಾಡಿದ್ರು. ಆದರೆ ಜನ ಇದನ್ನು ಯಾವುದನ್ನು ನಮಗೆ ನಾವು ಹಣೆ ಬರ ನಮಗೆ ಚೆನ್ನಾಗಿತ್ತು, ಏನೇ ಪಿತೂರಿ ಮಾಡಿದ್ರು ಕೂಡ ಜನ ಕೈಬಿಡಲಿಲ್ಲ. ಮತ್ತು ಅಭಿವೃದ್ಧಿ ನೋಡಿ ನಮ್ಮ ಜನ ಇದನ್ನು ಕೂಡ ಕೈಬಿಟ್ಟಿದ್ದೀವಿ. ಯಾಕಂದರೆ 35 ವಾರ್ಡಲ್ಲೂ ಕೂಡ ನಾವು ಅಭಿವೃದ್ಧಿಯನ್ನು ತೋರಿಸಿದ್ದೀವಿ. ಜನ ಕೇಳೋದು ಅದನ್ನೇ, ಯಾರೋ ಪಿತೂರಿ ಮಾಡೋ ಲೀಡ್ರ್ಗಳಿಂದ ತೊಂದರೆ ಸ್ವಲ್ಪ ಆಗಿರ್ಬೋದು. ಯಾಕಂದ್ರೆ ಇನ್ನೂ ಒಂದು 6,000 ಓಟ್ ಜಾಸ್ತಿ ಬರಬೇಕಿತ್ತು. ಏನೇ ಇರಲಿ, 101 ಓಟೋ, 1 ಓಟೋ, 3,000 ಹೊತ್ತಂತ ಗೆಲುವು ಗೆಲ್ಲದೇನೆ. ಆದ್ದರಿಂದ ನಾನು ಸಮಸ್ತ ನಾಗರಿಕರಿಗೆ ನಾನು ಅಭಿನಂದನೆ ಸಲ್ಲಿಸಲು ಇಷ್ಟಪಡ್ತೇನೆ. ಮತ್ತು ನಮ್ಮ ವರಿಷ್ಠರಿಗೆ ಮುಖ್ಯವಾಗಿ ನರೇಂದ್ರ ಮೋದಿ ಸಾಹೇಬರು, ಯಡಿಯೂರಪ್ಪ ಸಾಹೇಬರು ಮತ್ತು ಬೊಮ್ಮಾಯಿ ಸಾಹೇಬರು ಬಂದು ನನ್ನ ಪರವಾಗಿ ಕ್ಯಾನ್ವಾಸನ್ನು ಮಾಡಿದ್ದು ನನಗೆ
ಖಂಡಿತವಾಗಿಯೂ ದೊಡ್ಡ ಶ್ರೀರಾಕ್ಷ ಸಿಕ್ತು ಮತ್ತು ಅವ್ರು ಕೊಟ್ಟಂತ ಗ್ರ್ಯಾಂಟ್ನಲ್ಲಿ ಹಿಂದೆ ಅವ್ರು ಮಾಡಿದಂತ ಅಭಿವೃದ್ಧಿಗಳು ಇವತ್ತು ಜನ ನನಗೆ ಕೈತಾರೆ. ಇನ್ನು ತುಮಕೂರು ನಗರ ಕ್ಷೇತ್ರದಿಂದ ಎರಡನೇ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾದ ಜ್ಯೋತಿ ಗಣೇಶ್ ಅವರನ್ನು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಅಭಿನಂದಿಸಿ ಶುಭ ಕೋರಿದರು. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ತಿಪಟೂರಿನಲ್ಲಿ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಹಾಗೂ ಮತೀಯ ಪುಂಡಾಟಿಕೆ ಹೆಚ್ಚಾದರೆ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು. ತುಮಕೂರು ಜಿಲ್ಲೆ ತಿಪಟೂರು ನಗರದ ಬಿಸಿ ನಾಗೇಶ್ ರವರ ತಮ್ಮ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಜನ ನೀಡಿರುವ ತೀರ್ಪಿಗೆ ಬದ್ಧವಾಗಿದ್ದೇನೆ. ತಾಲೂಕಿನಲ್ಲಿ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಮತ ನೀಡಿರುವ ಎಲ್ಲಾ ಮತದಾರರಿಗೂ ಅಭಿನಂದನೆಗಳು. ತಾಲೂಕಿನಲ್ಲಿ ನೂತನವಾಗಿ ಶಾಸಕರಾಗಿ ಆಯ್ಕೆಯಾಗಿರುವ ಕೆ ಷಡಕ್ಷರಿ ಅವರಿಗೆ ಅಭಿನಂದನೆಗಳು. ಹಿಂದೂಗಳ ಮೇಲೆ ದೌರ್ಜನ್ಯ ನಡೆದರೆ ನಾನು ಸಹಿಸುವುದಿಲ್ಲ. ಹಿಂದೂಗಳ ಪರವಾಗಿ ಭಾಜಪ ಎಂದೆಂದೂ ಇರುತ್ತದೆ ಎಂದು ತಿಳಿಸಿದರು. ತಿಪಟೂರಿನಲ್ಲಿ ಗೆದ್ದಂತ ಶಾಸಕರಾದಂತಹ ಷಡಾಕ್ಷರಿ ಅವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸುವಂತ ಅನೇಕ ಸುಳ್ಳು ಆರೋಪಗಳನ್ನ ಮತ್ತು ಜಾತಿಯನ್ನು ಇಟ್ಕೊಂಡು ಓಟ್ ಕೇಳಿದ್ರು ಸಹಿತ ಸಮಾಜದ ನನ್ನೆಲ್ಲ ಬಂಧುಗಳು 54,000 ಓಟ್ ಕೊಟ್ಟಿದ್ದಕ್ಕೆ ಹಿಂದೂ ಸಮಾಜದ ನನ್ನೆಲ್ಲ ಮತದಾರರಿಗೂ ನಾನು ಸಹಿತ ಅಭಿನಂದಿಸುವಂಥ ಪ್ರಯತ್ನವನ್ನು ಮತ್ತು ಅವರಿಗೆ ಕೃತಜ್ಞನಾಗಿರ್ತೀನಿ ಎನ್ನುವಂಥ ಸಂದೇಶವನ್ನು ನೀಡುತ್ತೇನೆ. ಪ್ರೆಷರ್ ಹಾಕಿ ಓಟ್ ಕೊಡಬೇಕು ಅಂತ ಮಾಡಿದ ಮೇಲೂ ತಾಲೂಕಿನ ಸಮಾಜ ನನ್ನ ಪರವಾಗಿ ಅಭಿವೃದ್ಧಿಯ ಪರವಾಗಿ ವಿಶ್ವಾಸ ಇಟ್ಕೊಂಡು ಓಟ್ ಹಾಕಿದ್ದಕ್ಕೆ ವೀರಶೈವ ಲಿಂಗಾಯತ ಸಮಾಜದ ಬಗ್ಗೆ ಸಹಿತ ನಾನು ಕೃತಜ್ಞನಾಗಿರ್ತೀನಿ. ಅವರ ಋಣವನ್ನು ಮುಂದಿನ ದಿನಗಳಲ್ಲೂ ತೀರಿಸ್ತೀನಿ ಅನ್ನುವಂಥ ಮಾತನಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಬಳ್ಳಕಟ್ಟಿ ಸುರೇಶ್, ಜಿಲ್ಲಾ ಉಪಾಧ್ಯಕ್ಷ ಗಂಗರಾಜು, ಮಾಜಿ ಎಪಿಎಂಸಿ ಅಧ್ಯಕ್ಷ ಎಚ್ಪಿ ದಿವಾಕರ್ ಹಾಗೂ ಮುಂತಾದವರು ಹಾಜರಿದ್ದರು. ಮಂಜುನಾಥ್ ಆಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ನೆಲಮಂಗಲ ಸಮೀಪದ ವಾದಕುಂಟೆ ಗ್ರಾಮದ ಶ್ರೀರಾಮ ಮಂದಿರದಲ್ಲಿ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಆಗಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿದರು. ಗ್ರಾಮದ ಶ್ರೀರಾಮ ಮಂದಿರದಲ್ಲಿ ಪೂಜೆ ಸಲ್ಲಿಸಿದ ಅಭಿಮಾನಿಗಳು 1,001 ತೆಂಗಿನಕಾಯಿ ಹಿಡುಗಾಯಿ ಹೊಡೆದು ಸಿಎಂ ಅಂದ್ರೆ ಸಿಎಂ, ಡಿಕೆ ಶಿವಕುಮಾರ್ ಸಿಎಂ ಎಂದು ಘೋಷಣೆ ಕೂಗಿ ಪಟಾಕಿ ಸಿಡಿಸಿ ಕಾರ್ಯಕರ್ತರು ಸಿಹಿ ಹಂಚಿದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಪಕ್ಷ ಇವತ್ತೇನಾದ್ರೂ ಕರ್ನಾಟಕದಲ್ಲಿ ಈ ಮಟ್ಟಕ್ಕೆ ಸೀಟು ಎದ್ದಿದೆ ಅಂದ್ರೆ ಅದರಲ್ಲಿ ಅವ್ರದ್ದು ಕೂಡ ತುಂಬಾ ಕೊಡುಗೆ ಇದೆ. ಇವತ್ತು ನೆಲಮಂಗಲ ಒಂದು ಕ್ಷೇತ್ರದಲ್ಲಿ 25 ವರ್ಷದಿಂದ ನಾವು ಕಾಂಗ್ರೆಸ್ ಎಮ್ ಎಲ್ ಎನ ಕಂಡಿರಲಿಲ್ಲ. ಈ ಎಮ್ ಎಲ್ ಎ ಇಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಗೆಲ್ಲೋದಕ್ಕೆ ಡಿ ಕೆ ಸಾಹೇಬ್ರದ್ದು ಸಿಎಂ ಮಾಡ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರನು ಕೂಡ ಇಲ್ಲಿ ಒಕ್ಕಲಿಗ ಜನಾಂಗರು 90% ಓಟನ್ನ ಇಲ್ಲಿ ನೆಲಮಂಗಲ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಹಂಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ, ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರು ಆಗ್ತಾರೋ ಅವ್ರಿಗೆ ಸಿಎಂ ಕೊಡ್ಬೇಕು ಅನ್ನೋದು ಕೆ ಪಿ ಸಿ ಸಿ ಅಲ್ಲಿ ಒಂದು ಒಂದು ಅದಿದೆ ನಿಯಮ ಇದೆ. ಆದ್ರೂ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಧೋರಣೆ ಮಾಡ್ತಾ ಇದಾರೆ ಅಂದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷ ಏನ್ ಮೆಸೇಜ್ ಕೊಡ್ತಾ ಇದೆ ನಮ್ಮಂತ ಯುವಕರಿಗೆ, ಮತ್ತೊಬ್ಬರಿಗೆ, ಮತ್ತೆ ಯಾರಿಗೆ ಆಗ್ಲಿ ಏನ್ ಮೆಸೇಜ್ ಕೊಡ್ತಾ ಇದೆ? ಇವತ್ತು ಕಾಂಗ್ರೆಸ್ ಪಕ್ಷ ಡಿ ಕೆ ಸಾಹೇಬ್ರನ್ನ ಖಂಡಿತವಾಗ್ಲೂ ಸಿಎಂ ಮಾಡ್ಲೇಬೇಕು. ಯಾಕೆಂದ್ರೆ ತುಂಬಾ ದುಡ್ದಿದ್ದಾರೆ, ನಿನ್ನೆ ಬಂದು ಇವತ್ತು ಸಿಎಂ ಪಾಠ ಕೇಳ್ತಾ ಇಲ್ಲ ಅವರು. ಯಾಕೆಂದ್ರೆ 4 ವರ್ಷದಿಂದ ಅವ್ರು ಪಟ್ಟಿರೋ ಶ್ರಮ ಅವ್ರಿಗೆ ಮಾತ್ರ ಗೊತ್ತಿದೆ. ನೈಟ್ 3 ಗಂಟೆ 2 ಗಂಟೆಯಲ್ಲಿ ಮಲಗ್ತಾ ಇದ್ರು. ಅಷ್ಟು ಕಾರ್ಯಕ್ರಮಗಳನ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಆದ್ಮೇಲೆ ಅವ್ರು ಮಾಡಿದ್ದಾರೆ. ಇವತ್ತು ಶ್ರೀನಿವಾಸ್ ಅವರು ಕ್ಯಾಂಡಿಡೇಟ್ ಅವರು ಇಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿಗೆ ನೂತನ ಶಾಸಕ ಸಿ ಬಿ ಸುರೇಶ್ ಬಾಬು ಭೇಟಿ ನೀಡಿ ತಹಶೀಲ್ದಾರ್ ಅರ್ಚನಾ ಭಟ್ ರವರಿಂದ ಚುನಾವಣಾ ಪ್ರಮಾಣ ಪತ್ರ ಸ್ವೀಕಾರ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ನೀರಾವರಿ ಯೋಜನೆ, ಕೆಎಸ್ಆರ್ಟಿಸಿ ಡಿಪೋ, ಪಾಲಿಟೆಕ್ನಿಕ್ ಕಾಲೇಜು, ತಾಲೂಕಿನ ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ಪ್ರಥಮ ಆದ್ಯತೆ ನೀಡಲಾಗುವುದು. ಕ್ಷೇತ್ರಕ್ಕೆ ಕೈಗಾರಿಕೆ ತಂದು ಮಹಿಳೆಯರಿಗೆ ನಿರುದ್ಯೋಗ ಸಮಸ್ಯೆ ನಿವಾರಿಸಿ ಉದ್ಯೋಗ ಕಲ್ಪಿಸಲು ಸಿದ್ಧತೆ ಮಾಡಿಕೊಳ್ಳಲಾಗುವುದು. ಕ್ಷೇತ್ರದ ಅಭಿವೃದ್ಧಿಗೆ ತಾಲೂಕಿನ ಜನತೆ, ತಾಲೂಕಿನ ಎಲ್ಲ ಅಧಿಕಾರಿ ವರ್ಗಗಳ ಸಹಕಾರ ಪಡೆದು ಜನಪರ ಆಡಳಿತ ನೀಡುತ್ತೇನೆ ಎಂದು ತಿಳಿಸಿದರು. ಕ್ಷೇತ್ರದ ಅಭಿವೃದ್ಧಿ ಪರವಾಗಿ ಇರ್ತಕ್ಕಂಥ ಕೆಲಸಗಳೆಲ್ಲದಕ್ಕೂ ಕೂಡ ನನ್ನ ಬೆಂಬಲ ಇರುತ್ತೆ. ಅವು ಏನೇನು ಜನಗಳಿಗೆ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು, ಸಾರ್ವಜನಿಕರಿಗೆ, ರೈತರಿಗೆ, ಬಡವರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಏನಿದೆ ಅವೆಲ್ಲವನ್ನು ಕೂಡ ನಾವು ಮಾಡಿಕೊಂಡು ಖಂಡಿತ ಇವತ್ತು ಕ್ಷೇತ್ರದ ಅಭಿವೃದ್ಧಿ ಕಡೆ ಮತ್ತು
ಎಲ್ಲ ವರ್ಗದವ್ರಿಗೂ ಕೂಡ ಒಂದು ಆರ್ಥಿಕವಾಗಿ ಸಬಲೀಕರಣ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ನಾವು ಕೈಗೊಂಡು ಸೊ ಮುಂದೆ ಈ ಯೋಜನೆಯಲ್ಲಿ ಖಂಡಿತ ಒಂದು ಒಳ್ಳೆಯ ಉತ್ತಮವಾದ ಆಡಳಿತವನ್ನು ನೀಡೋದ್ರ ಜೊತೆಯಲ್ಲಿ ಜನಗಳಿಗೆ ಹತ್ತಿರವಾದಂಥ ಒಂದು ಕಚೇರಿಗೆ ಹತ್ತಿರವಾದಂಥ ರೀತಿಯಲ್ಲಿ ಎಲ್ಲ ಸವಲತ್ತು ಸಿಗಬೇಕಾದ್ರೆ ನಮ್ಮ ಕಾರ್ಯಕ್ರಮಗಳು ರೂಪುರೇಷೆ ಆಗ್ತವೆ ಅಂತ ಹೇಳಿದ್ದೇನೆ. ಇನ್ನು ಈ ವೇಳೆ ತಾಲೂಕು ಜೆಡಿಎಸ್ ಕಾರ್ಯಾಧ್ಯಕ್ಷ ಹೊನ್ನೇಬಾಗಿ ಶಶಿಧರ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿಂಗದಳ್ಳಿ ರಾಜಕುಮಾರ್, ವಕೀಲ ಎಂಬಿ ನಾಗರಾಜು, ಸುರೇಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕಲ್ಲೇಶ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು. ಚಂದ್ರಶೇಖರ್, ಅಮುಕ್ ಟಿವಿ, ಚಿಕ್ಕನಾಯಕ. ಕರ್ನಾಟಕ ರಾಜ್ಯದ ಹಳ್ಳಿ ಮಕ್ಕಳ ಸಂಘದಿಂದ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಹಮ್ಮಿಕೊಳ್ಳಲಾಗಿತ್ತು. ಬೆಳೆಯುವ ಪೈರಿಗೆ ನೀರು ಗೊಬ್ಬರ ಕೊಟ್ಟು ಉತ್ತಮ ಫಸಲನ್ನ ಹೇಗೆ ಬೆಳೆಯುತ್ತೇವೋ ಹಾಗೆಯೇ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಅನ್ನೋದು ಅಷ್ಟೇ ಮುಖ್ಯ. ಸರ್ಕಾರ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳನ್ನ ಕೊಡ್ತಿದೆ, ಅದನ್ನ ಬಳಸಿಕೊಂಡು ಉತ್ತಮ ಫಲಿತಾಂಶವನ್ನು ತರಲು ಸಾಧ್ಯ. ಸರ್ಕಾರಿ ಶಾಲೆಗಳು ಉಳಿದು ಬೆಳೆಯಬೇಕೆಂದು ರಾಜ್ಯ ಹಳ್ಳಿ ಮಕ್ಕಳ ಸಂಘದ ಉಪಾಧ್ಯಕ್ಷ ವೆಂಕಟರಮಣಪ್ಪ ತಿಳಿಸಿದರು. ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘದಿಂದ ಏನು ಇವತ್ತು ಎಸ್ ಎಸ್ ಎಲ್ ಸಿ ಪಾಸಾಗಿರುವಂಥ ಮಕ್ಕಳಿಗೆ ನಮ್ಮ ಸಂಘಟನೆಯಿಂದ ಸನ್ಮಾನ ಕಾರ್ಯಕ್ರಮ ಅವ್ರಿಗೆ ಉತ್ಸವ ಮಾಡುವಂಥ ಒಂದು, ಯಾಕಂದರೆ ಮುಂದಿನ ಪೀಳಿಗೆಗೆ ಮಕ್ಕಳೇ ಪ್ರಜೆಕ್ಟೇ, ನಮಗೆ ದೇಶಕ್ಕೆ ನಾವು ರೈತರ ಬೆನ್ನೆಲುಬಾಗಿದ್ದರೆ ಮಕ್ಕಳು ದೇಶದಲ್ಲಿ ಉತ್ತಮವಾದಂಥ ನಮ್ಮ ಮಕ್ಕಳು ಬೆಳೀತಾರೆ ಅನ್ನೋದು ನಮ್ಮ ಉದ್ದೇಶ ಇದೆ. ಏನು ಒಂದು ಗಿಡ ಹಾಕಿದ್ರೆ ಯಾವ ಥರ ಬರುತ್ತೆ ಆ ಥರ ಮಕ್ಕಳು ಬರಬೇಕು ಅನ್ನೋದು ಎಸ್ ಎಲ್ ಸಿ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಅವ್ರು ಸನ್ಮಾನ ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತು ಇಡೀ ರಾಜ್ಯದಾದಂಥ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಬೇಕು. ಸರ್ಕಾರಿ ಶಾಲೆಯಲ್ಲಿ ಏನಕ್ಕೆ ಓದಬೇಕಪ್ಪ ಅಂದರೆ ಉತ್ತಮವಾದಂಥ ಇವತ್ತು ನಮ್ಗೆ ಆಹಾರ ಆಗ್ಬೋದು, ವ್ಯವಸ್ಥೆಗಳಾಗ್ಬೋದು, ಎಲ್ಲ ಅನುಕೂಲ ಇದೆ. ಬಟ್ಟೆ ಆಗ್ಬೋದು, ಶೂ ಆಗ್ಬೋದು, ಅನೇಕ ರೀತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಿಂದ ಬರ್ತಾ ಇರೋದರಿಂದ ನಮ್ಮ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘ ಒತ್ತಾಯ ಏನಂದರೆ ಮಕ್ಕಳು ಉನ್ನತ ಮಟ್ಟಕ್ಕೆ ಬರಬೇಕು, ಸರ್ಕಾರಿ ಶಾಲೆಯಲ್ಲಿ ಓದಬೇಕು ಅನ್ನೋದು ನಮ್ಮ ಇಡೀ ನಮ್ಮ ಜಿಲ್ಲೆಯ ನಮ್ಮ ಪದಾಧಿಕಾರಿಗಳ ವಿಚಾರವಿದ್ದು. ಇನ್ನು ಈ ವೇಳೆ ಹಳ್ಳಿ ಮಕ್ಕಳ ಸಂಘದ ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷ ಆರ್ ಅರುಣ, ತಾಲೂಕು ಅಧ್ಯಕ್ಷ ಶೋಭಾ, ಗೀತಾ, ಮುನಿರತ್ನ, ಛಾಯಾದೇವಿ, ಪ್ರಮಿಳಮ್ಮ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕು ಕೊಳವನಹಳ್ಳಿ ರಂಗನಾಥ ದೇವಾಲಯದಲ್ಲಿ ಲೋಕ ಕಲ್ಯಾಣಕ್ಕಾಗಿ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಕಲ್ಯಾಣೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಕೊಳವನಹಳ್ಳಿ ರಂಗನಾಥನ ಕಲ್ಯಾಣೋತ್ಸವ ಅಂಗವಾಗಿ 3 ದಿನಗಳ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ. ಲೋಕ ಕಲ್ಯಾಣಕ್ಕಾಗಿ ಗ್ರಾಮದ ಸುತ್ತಮುತ್ತ ಊರುಗಳಲ್ಲಿ ಮಳೆ ಬೆಳೆಗಾಗಿ ಎಲ್ಲರೂ ಸುಖ ಸಮೃದ್ಧಿ ಜೀವನ ನಡೆಸುವಂತೆ 18 ವರ್ಷಗಳಿಂದ ಮೇ ತಿಂಗಳಲ್ಲಿ ನಿರಂತರವಾಗಿ ಕಲ್ಯಾಣೋತ್ಸವ ನಡೆಸಿಕೊಂಡು ಬರಲಾಗುತ್ತಿದೆ. ಗ್ರಾಮದ ಎಲ್ಲರೂ 3 ದಿನ ನಡೆಯುವ ಈ ಉತ್ಸವದಲ್ಲಿ ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿ ಭಗವಂತನ ಅನುಗ್ರಹ ಪಡೆಯುತ್ತಾರೆಂದು ಭಕ್ತ ದೇವರಾಜ್ ತಿಳಿಸಿದ್ದಾರೆ. ನಮ್ಮ ಕೊಳವನಹಳ್ಳಿ ಗ್ರಾಮದಲ್ಲಿ ಸುಮಾರು 18ನೇ ವರ್ಷದ ವಾರ್ಷಿಕೋತ್ಸವ ಇದು. 25ರಿಂದ 30 ವರ್ಷ ಆಗಿದೆ ದೇವಸ್ಥಾನ ಪ್ರಾರಂಭ ಆಗಿ ಶಂಕುಸ್ಥಾಪನೆ ಆಗಿ. ನಾವು 18 ವರ್ಷಗಳಿಂದ ನಿರಂತರವಾಗಿ ಕಲ್ಯಾಣೋತ್ಸವವನ್ನು ಪ್ರತಿ ವರ್ಷ ಈ ತಿಂಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಉದ್ದೇಶ ಊರಿನ ಗ್ರಾಮಸ್ಥರು ಮಳೆ ಬೆಳೆ ಎಲ್ಲ ಅನುಕೂಲ ಚೆನ್ನಾಗಾಗಲಿ ಅಂತ ನಾವು ಈ ಕಲ್ಯಾಣೋತ್ಸವವನ್ನು ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ. ಹಾಗಂತಲೇ ಈ ವರ್ಷವೂ ಮಾಡ್ತಾ ಇದ್ದೀವಿ. 3 ದಿನದ ಕಾರ್ಯಕ್ರಮ ಇದು. ಫಸ್ಟ್ನೇ ದಿವಸ ಕಳಶಾರಾಧನೆ, ನಿನ್ನೆ ಎಲ್ಲನೂ ಕಲ್ಯಾಣೋತ್ಸವ, ದೇವರಿಗೆ ಕಲ್ಯಾಣೋತ್ಸವ ಶ್ರೀ ರಂಗನಾಥ ಸ್ವಾಮಿಗೆ. ಇವತ್ತು ರಥೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಎಲ್ಲ ಗ್ರಾಮಸ್ಥರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ, ಚೆನ್ನಾಗಿ ಆಗ್ತಾ ಇದೆ. ಇದೇ ರೀತಿ ಪ್ರತಿ ವರ್ಷವೂ ಮಾಡ್ಕೊಂಡು ಹೋಗಬೇಕು ಅಂತ ನಮಗೆ ದೈವ ಸಂಕಲ್ಪ ಆಗಿದೆ, ನೆರವೇರಿಸ್ಕೊಂಡು ಹೋಗ್ತೀವಿ. ನಿನ್ನ ಹೆಸರು? ನಮ್ಮ ಹೆಸರು ದೇವರಾಜ್ ಅಂತ. 3 ದಿನಗಳಲ್ಲಿ ವಿವಿಧ ಕಾರ್ಯಕ್ರಮಗಳು, ಹೋಮ ಅಲಂಕಾರ, ರಥೋತ್ಸವ, ಇತರೆ ಕಾರ್ಯಕ್ರಮಗಳು, ಎಲ್ಲರಿಗೂ ಪೂಜಾ ಪ್ರಸಾದ ವಿನಿಯೋಗ ಹಮ್ಮಿಕೊಳ್ಳಲಾಗಿತ್ತು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.